ಹಾಂ ಸರ್, ರೆಗ್ಯುಲರ್ ಕಸ್ಟಮರ್ ಸರ್. ಬಿಜಾಪುರದಲ್ಲಿ ನಿಮಗೆ ಈ ರೀತಿ ಟೇಸ್ಟ್ ಮತ್ತೆ ಕ್ವಾಲಿಟಿ ಎಲ್ಲೂ ಸಿಗಲ್ಲ ಸರ್. ಯಾಕಂದ್ರೆ ಇದು ಓನ್ಲಿ ಒನ್ ದಿ ಬ್ರಾಹ್ಮಿನ್ ದೋಸಾ. ಅಂದ್ರೆ ಬರ್ತಾ ಇದು ಆರ್ನೇ ಟೈಮ್ ಬರ್ತಾ ಇರೋದು. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇದೇನಪ್ಪ ಈ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಮತ್ತೆ ಬಹು ದಿನಗಳ ನಂತರ ಅಂತೀರಾ. ಹೌದು ಸ್ನೇಹಿತರೆ, ಈ ಮಳೆಯಲ್ಲಿ ಜೊತೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷವಾದ ದೋಸಾ ಸೆಂಟರ್ಗೆ ಹೋಗೋಣ. ಬಹು ದಿನಗಳ ನಂತರ ಮತ್ತೆ ಬಹು ಜನರ ನಿರೀಕ್ಷೆಯಂತೆ, ಬಹು ಜನರ ಅಪೇಕ್ಷೆಯಂತೆ ನಾವು ಇವತ್ತು ನಿಮಗೆ ವಿಶೇಷವಾದ ಫುಡ್ ಬ್ಲಾಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಕಮ್ ಗೋ ಆ್ಯಂಡ್ ಎಂಜಾಯ್. ಯಸ್, ಸ್ನೇಹಿತರೆ ಫೈನಲಿ ನಾವು ಇಲ್ಲಿ ಬ್ರಾಹ್ಮಣ್ ದೋಸಾ ಸೆಂಟರ್ಗೆ ರೀಚ್ ಆಗಿದ್ದೀವಿ. ನಾನು ಇವತ್ತು ಡಿಯರ್ ಕರ್ನಾಡು ಅನ್ನೋ ಒಂದು ಫುಡ್ ಬ್ಲಾಗ್ ಜೊತೆಗಿದ್ದೀನಿ. ಬನ್ನಿ ಸ್ನೇಹಿತರೆ, ನೋಡೋಣ ಪವನ್ ಜೋಶಿ ಅವ್ರ ಜೊತೆಗೆ ಏನು ವಿಶೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೆಸರೇ ಹೇಳ್ತದೆ, ಬ್ರಾಹ್ಮಣ್ ದೋಸಾ ಸೆಂಟರ್ ಅಂತೇಳಿ ವಿಶೇಷವಾಗಿ ಹೆಸರು ಭಾಳ ಅಟ್ರಾಕ್ಟಿವ್ ಆಗಿದೆ. ನೋಡೋಣ ಪವನ್ ಅವ್ರ ಜೊತೆಗೆ ಮಾತಾಡೋಣ. ಓನರ್ ಕೂಡ ಬ್ರಾಹ್ಮಿನಿ, ಸೆಂಟರ್ ಕೂಡ ಬ್ರಾಹ್ಮಿನಿ. ನಮ್ಮ ಪರಿಚಯ ಮಾಡಿದ್ರೆ. ನನ್ನ ಹೆಸರು ಪವನ್ ಕುಲಕರ್ಣಿ ಅಂತ ಸರ್. ನಾನು ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ, ಬಟ್ ಪ್ರಾಪರ್ ಬಂದ್ಬಿಟ್ಟು ನಮ್ಮದು ಬೇರೆ ಸೈಡು. ಪ್ರಾಪರ್ ಬಂದ್ಬಿಟ್ಟು ಗಲಗಲಿ ಸರ್. ನಮ್ಮ ಗದ್ದೆ ಇರೋದು, ಹೊಲ ಎಲ್ಲ ಇರೋದು ಗಲಗಲಿನೇ ಸರ್. ಸರ್, ತಾವು ಎಷ್ಟು ದಿನದಿಂದ ಈ ದೋಸಾ ಸೆಂಟರ್ ರನ್ ಮಾಡ್ತಾ ಇದ್ದೀರಿ? ನಾ ಇಲ್ಲಿ ಒಂದು 4 ತಿಂಗಳಾಯ್ತು ಸರ್. ಈಗ 5ನೇ ತಿಂಗಳು ರನ್ನಿಂಗ್ ಇದೆ. ಸೊ 5 ತಿಂಗಳಾಯ್ತು ನಾನು ಮಾಡ್ತಾ ಇದ್ದೀನಿ. ನಮ್ಮ ಸ್ಪೆಷಲ್ ದೋಸಾಸ್ ಮತ್ತು ಪ್ಲೇನ್ ದೋಸಾಸ್ ಇವೆಲ್ಲ, ನಾರ್ಮಲ್ ದೋಸಾಯಿಂದ ಹಿಡಿದು ಸ್ಪೆಷಲ್ ದೋಸಾವರೆಗೂ ಬೇರೆ ಬೇರೆ ವೆರೈಟೀಸ್ ಮಾಡ್ತೀವಿ. ಸರ್, ತಮ್ಗೇನು ಇನ್ಸ್ಪೈರ್ ಆಯಿತು? ಯಾಕಂದ್ರೆ ನಾವು ಭಾಳದಿಂದ ನಿಮ್ದು ತಿಳ್ಕೊಳ್ತಾ ಇದ್ವಿ. ನೀವು ಒಳ್ಳೆ ಗ್ರ್ಯಾಜುಯೇಟ್ ಜಾಬ್ ಮಾಡ್ತಾ ಇದ್ರಿ ಬೆಂಗಳೂರಿಗೆ, ಮತ್ತು ಬೆಂಗಳೂರಿಂದ ನಮ್ಮ ಉತ್ತರ ಕರ್ನಾಟಕ ವಿಜಯಪುರಕ್ಕೆ ಬಂದು ನಮ್ಮ ಜನರಿಗೆ ಏನೋ ಒಂದು ವಿಶೇಷ ಕೊಡೋಣ ಅಂತ ಬಂದಿದ್ರಿ. ಏನು ಇನ್ಸ್ಪೈರ್ ಆಯ್ತು ಸರ್ ತಮಗೆ ಬಿಜಾಪುರ ಬರಲಿಕ್ಕೆ? ಏನಿಲ್ಲ ಸರ್, ನನಗೆ ಡಿಫ್ರೆಂಟಾಗಿ ನಂದೇ ಏನಾದರೂ ಮಾಡಬೇಕು ಅನ್ನೋದೊಂದು ಇತ್ತು. ಸೊ ಅದಕ್ಕೋಸ್ಕರ ನಾನು ಕಂಫರ್ಟೇಬಲ್ ಆಗಿ ಇದ್ದಿದ್ದಿಲ್ಲ ಜಾಬಲ್ಲೂ ಕೂಡ. ಅದಕ್ಕೋಸ್ಕರ ನಾನು ಸ್ವಂತಲ್ಲಿ ಏನಾದರೂ ಮಾಡ್ಬೇಕು ಅನ್ಕೊಳ್ಳೋದ್ರೊಳಗಡೆ ನನಗೆ ಹವ್ಯಾಸನೇ ಕುಕ್ಕಿಂಗ್. ಸೊ ಅದರೊಳಗಡೆ ದೋಸೆ ಒಳಗಡೆ ನನಗೊಂದು ಸ್ವಲ್ಪ ಸ್ಪೆಷಾಲಿಟಿ ಜಾಸ್ತಿ ಇದೆ. ಸೊ ಅದು ಸ್ನೇಹಿತರೆ ನೋಡೋಣ ಬನ್ನಿ, ಇವರು ಹವ್ಯಾಸ ಕೂಡ ದೋಸೆ ಮಾಡೋದಂತೆ. ಇಲ್ಲಿ ಏನೋ ಭಾಳ ವಿಭಿನ್ನವಾಗಿ ದೋಸೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಸೆಟ್ ದೋಸೆ, ಪ್ಲೇನ್ ದೋಸೆ, ಮೈಸೂರು ದೋಸೆ ನೋಡಿದ್ವಿ, ಬಟ್ ಇವರು ಇಲ್ಲಿ ವಿಶೇಷವಾಗಿ ಪನ್ನೀರ್ ದೋಸೆ, ಪಿಜ್ಜಾ ದೋಸೆ ಅಂತ. ನಾನು ಇನ್ನಿವರೆಗೂ ಎಲ್ಲೂ ತಿಂದಿಲ್ಲ, ನೋಡಿಲ್ಲ. ನೋಡೋಣ ಪವನ್ ಅವರು ಹೇಗೆ ಮಾಡ್ತಾರೆ ಪಿಜ್ಜಾ ದೋಸೆ ಅಂತ. ಎಸ್ ಪಾಂಜಿ, ನೀವು ಈಗ ಫಸ್ಟಿಗೆ ಮಾಡ್ತಾ ಇರೋದು ಯಾವ್ದೀಗ? ಪನ್ನೀರ್ ದೋಸೆ ಮತ್ತು ಪಿಜ್ಜಾ ದೋಸೆ. ಓಕೆ ಸ್ನೇಹಿತರೆ, ನೋಡೋಣ ಫಸ್ಟ್ ಪನ್ನೀರ್ ದೋಸೆ ಮಾಡ್ತಾರಂತೆ, ಹೇಗೆ ಮಾಡ್ತಾರಂತೆ ನೋಡೋಣ ಬನ್ನಿ. ಮತ್ತೆ ನಾವು ಯೂಸ್ ಮಾಡೋ ಯಾವುದು ಒಂದು ಮಟೀರಿಯಲ್ ಕೂಡ ಕಡಿಮೆ ಕ್ವಾಲಿಟಿ ಯೂಸ್ ಮಾಡಲ್ಲ ಸರ್. ಮತ್ತೆ ಈವನ್ ಒಂದು ಆಯಿಲ್ ಸಹ ಜಮೀನಿ ಆಯಿಲ್ ಯೂಸ್ ಮಾಡ್ತೀವಿ. ಇದ್ರೊಳಗಡೆ ಈವನ್ ನಾವೇನು ಸಾಸಸ್ ಯೂಸ್ ಮಾಡ್ತೀವಿ ಸರ್, ಡೆಲ್ಮೊಂಟೆ ಕಂಪನಿ ಯೂಸ್ ಮಾಡ್ತೀವಿ. ಮತ್ತು ಪನ್ನೀರ್ ದೋಸೆ ಒಳಗಡೆ ಯಾವುದು ಕಡಿಮೆ ಕ್ವಾಲಿಟಿದು ಪನ್ನೀರ್ ಆಗಲಿ ಯಾವುದನ್ನು ಯೂಸ್ ಮಾಡಲ್ಲ. ಒಳ್ಳೆ ಕ್ವಾಲಿಟಿ ಪನ್ನೀರ್ ಆಗಲಿ, ಮತ್ತು ಇದರೊಳಗಡೆ ಯೂಸ್ ಮಾಡುವಂಥ ನಾವು ಮಸಾಲಾಸ್ ಎಲ್ಲ ಹೋಮ್ ಮೇಡ್ ಮಸಾಲ. ಸರ್, ಇದು ಪನ್ನೀರ್ ದೋಸೆ. ಇದು ನಿಮಗೆ ದಿ ಬೆಸ್ಟ್ ಕ್ವಾಲಿಟಿ, ದಿ ಬೆಸ್ಟ್ ಟೇಸ್ಟು. ಮತ್ತು ಬಿಜಾಪುರದಲ್ಲಿ ನಿಮಗೆ ಈ ರೀತಿ ಟೇಸ್ಟು ಮತ್ತು ಕ್ವಾಲಿಟಿ ಎಲ್ಲೂ ಸಿಗಲ್ಲ ಸರ್. ಯಾಕಂದರೆ ಇದು ಓನ್ಲಿ ಒನ್ ದಿ ಬ್ರಾಹ್ಮಿನ್ ದೋಸೆ. ಓಕೆ ನೋಡೋಣ ಸ್ನೇಹಿತರೆ, ಭಾಳ ಕುತೂಹಲ ಆಗ್ತಾ ಇದೆ. ಪನ್ನೀರ್ ದೋಸೆ ಫಸ್ಟ್ ಟೈಮ್ ನಾವು ಕೂಡ ಈ ಬಿಜಾಪುರದಲ್ಲಿ ತಿಂತಾ ಇದ್ದೀವಿ. ಇವ್ರು ಹೇಳಿದರು ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಯೂಸ್ ಮಾಡಿಲ್ಲ, ಬೇರೆ ಎಣ್ಣೆ ಪಾಮ್ ಆಯಿಲ್ ಯೂಸ್ ಮಾಡಿಲ್ಲ, ಒಳ್ಳೆ ರಿಫೈನ್ಡ್ ಆಯಿಲ್ ಮಾಡಿದ್ದೀವಿ ಅಂತೇಳಿ. ಪನ್ನೀರ್ ಕೂಡ ಭಾಳ ಬೆಸ್ಟ್ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ, ನಾವು ಮಾಡೋ ಕೂಡ ಅಬ್ಸರ್ವ್ ಮಾಡಿದ್ವಿ. ಮತ್ತು ಅದ್ರ ಮೇಲೆ ಚಾಟ್ ಹಾಕಿದ್ದಾರೆ, ಅದು ಹೋಮ್ ಮೇಡ್ ಚಾಟ್ ಅಂತ. ನೋಡೋಣ ಬಾಯಲ್ಲಿ ನೀರು ಬರ್ತಾ ಇದೆ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಕಮ್ ಆ್ಯಂಡ್ ಎಂಜಾಯ್ ದ ದೋಸಾ. ದೋಸಾ ಟೇಸ್ಟ್ ಮಾಡ್ತಾ ಇದ್ದೀವಿ, ಚಟ್ನಿ ಜೊತೆಗೆ.
ಅಮೇಝಿಂಗ್, ತುಂಬಾನೇ ಡಿಫ್ರೆಂಟ್ ಆಗಿದೆ ಟೇಸ್ಟ್. ಫಸ್ಟ್ ಟೈಮ್ ಕೂಡ ನಾನು ಇಲ್ಲಿ ಈ ಥರ ಟೇಸ್ಟ್ ಮಾಡ್ತಾ ಇದ್ದೀನಿ. ಪನ್ನೀರ್ದು ಮತ್ತು ಚಾಟ್ ಚಾಟ್ ಎಲ್ಲ ಇದೆ, ಕ್ರಿಸ್ಪಿ ಇದೆ, ಸಾಫ್ಟ್ನೆಸ್ ಇದೆ, ತುಂಬಾನೇ ಚೆನ್ನಾಗಿದೆ ಟೇಸ್ಟು. ಈ ಮಳೆಯಲ್ಲಿ ತಂಪಾದ ಗಾಳಿಯಲ್ಲಿ ಬಿಸಿ ಬಿಸಿ ದೋಸಾ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಇದು ಸ್ಪೆಷಲಿ ನೀವು ಬರಬೇಕಂದ್ರೆ ಉತ್ತರ ಕರ್ನಾಟಕ ವಿಜಯಪುರ ಬರಲೇಬೇಕು, ದೋಸಾ ತಿನ್ನಲೇಬೇಕು. Today we are in Dosa Center. You are the regular customer or how? Please tell me your review. How was the dosa taste? Chutney is really good. Dosa is also good. Is this the first time or you are coming? Not first time. Regularly you will be coming? Yeah, I'll be coming. Which dosa you like more here? Benne masala dosa is really good. You are from? Anantapur, Andhra Pradesh. Okay, you are from Dosa Center? We are from Dosa Center. We are from Dosa Center. We are from Dosa. ಒಂದು ಮತ್ತೆ ಬೇರೆ ಬೇರೆ ಕಡೆ ನಾವು ದೋಸೆ ತಿಂತಿದ್ವಿ, ಆ ಟೇಸ್ಟ್ಗಿಂತ ಏನೋ ಡಿಫ್ರೆಂಟ್ ಅನ್ನಿಸ್ತು. ಮತ್ತು ಇನ್ನೊಂದು ಸರ್, ತಾವು ಯಾವ್ದಾವ್ದು ದೋಸೆ ಇಲ್ಲಿ ಟೇಸ್ಟ್ ಮಾಡಿದಿರಿ? ಮೇನ್ಲಿ ಪಿಜ್ಜಾ ದೋಸೆ ನಾವು ಭಾಳ ತಿಂದ್ವಿ ಇಲ್ಲಿ, ವೆಜ್ ಪಿಜ್ಜಾ ದೋಸೆ ಮತ್ತು ಮಸಾಲೆ ದೋಸೆ ತಿಂದ್ವಿ. ಇತ್ತು ಮತ್ತು ವೈಫ್ ಇಬ್ಬರು ಕೂಡ್ಕೊಂಡು ಅಲ್ಲೇ ಇಲ್ಲಿ ಡೊಮಿನೋಸ್ ಎಲ್ಲ ಕಡೆ ಹೋಗಿಂತ ಇಲ್ಲೇ ಪಿಜ್ಜಾ ಸಿಕ್ಬಿಡ್ತು ನಮಗೆ ಕಡಿಮೆ ರೇಟ್ನಲ್ಲಿ. ಭಾರಿ ಮಸ್ತ್ ಟೇಸ್ಟಿಂದ ಎಲ್ಲ ವೆಜಿಟೇಬಲ್ ಪಿಜ್ಜಾ ತಿಂದದ್ದು ಭಾಳ ಸಂತೋಷ ಅನ್ನಿಸ್ತು. ನಿನ್ನೂ ಕೂಡ ಬಂದಿದ್ವಿ, ನಮ್ಮೆಲ್ಲ ಸರ್ಕಲ್ ಬಂದಿದ್ವಿ, ಮತ್ತು ಇವತ್ತು ಕೂಡ ನಾವು ಮತ್ತೆ ಬಂದಿದ್ವಿ. ಬರ್ತಾ ಇರ್ತೀವಿ ಸರ್. ಈಗ ಮೂರನೇ ಸಲ ಬರ್ತಾ ಇದ್ದೀವಿ ನಾವು. ಇದ್ರ ಇಷ್ಟವಾದ ದೋಸೆ ಸರ್? ನಾರ್ಮಲ್ ದೋಸೆಯಿಂದ ಹೊರಗಡೆ ಟೇಸ್ಟಿಗೂ ಈ ಟೇಸ್ಟಿಗೂ ಡಿಫ್ರೆಂಟ್ ಅನ್ನಿಸ್ತದೆ ನಮಗೆ, ತಿನ್ಲಿಕ್ಕೆ ರುಚಿ ಬರ್ತದೆ. ಬಟ್ ಆಮೇಲೆ ಇದು ನಿನ್ನೆ ಕೂಡ ಬಂದಿದ್ದೀವಿ ನಾವು, ಪಿಜ್ಜಾ ದೋಸೆ ಅಂತ ಮಾಡಿಸಿದ್ದೀವಿ. ಆ್ಯಕ್ಚುಲ್ ಡೊಮಿನೋಸ್ನಲ್ಲಿ ಏನಿರ್ತದೋ ಅದರ ವೆರೈಟಿನೇ ನಾವು ತಿಂದಂತ ನಮ್ಗೆ ಭಾಷೆ ಬರ್ತಾ ಇದೆ ಸರ್ ಇಲ್ಲಿ. ನಮಸ್ಕಾರ ಮೇಡಮ್. ನಮಸ್ತೆ. ತಾವಿಲ್ಲಿ ದೋಸೆ ಸೆಂಟ್ರಿಗೆ ಬಂದಿರಿ, ತಮ್ಗೆ ಏನು ಅನಿಸ್ತು ಮೇಡಮ್? ಫಸ್ಟ್ ಟೈಮ ಮತ್ತೆ ಯಾವಾಗ ಬಂದಿದ್ದೀರಿ ಇಲ್ಲಿಗೆ? ಫಸ್ಟ್ ಟೈಮೇ ಬಂದಿದ್ದು ಖರೆ, ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀನಿ, ಹೇಳಿದ್ದಾರೆ ರೆಕಮೆಂಡ್ ಮಾಡಿದ್ರೆ ಚಲೋ ಅದ ಹೋಗ್ರಿ ಅಂತಂದು. ಅದಕ್ಕೆ ಫುಲ್ ಕ್ಯೂರಿಯಾಸಿಟಿನ ಕಾಯ್ಲಿಕತ್ತೀನಿ ಹೆಂಗೆ ಕೊಡ್ತಾರೆ ಅಂತಂದು. ವೀಕ್ಷಕರೇ, ಇಲ್ಲಿವರೆಗೂ ನೋಡಿದರೆ ವಿಭಿನ್ನವಾದ ದೋಸೆಯನ್ನು ತಿನ್ನೋದನ್ನು ರುಚಿಗಳನ್ನು, ಇದರಲ್ಲಿ ಬಾಯಲ್ಲಿ ನೀರು ಬರೋಂಥ, ಮತ್ತಿನ್ನೇಕ್ ತಡ ಮಾಡ್ತೀರಿ, ಇದು ಎಲ್ಲಿ ಬರುತ್ತೆ ಅಂತಂದರೆ ವಿಜಯಪುರದ ಲಿಂಗದಗುಡಿ ರೋಡ್ ಹತ್ರ ಆದೀಶ್ವರ್ ಅಂತೇಳಿ ಒಂದು ಶೋರೂಮ್ ಇದೆ. ಆ ಶೋರೂಮ್ ಎದುರುಗಡೆಗೆ ಬ್ರಾಹ್ಮಣ್ ದೋಸಾ ಸೆಂಟ್ರ್ ಇದೆ. ಪ್ಯೂರ್ ವೆಜ್ 100% ದೋಸಾ ಅಂದರೆ ವೆಜ್, ಮತ್ತು ಅದರಲ್ಲಿ ಕೂಡ ನೀವು ಪಿಜ್ಜಾ ಅಂದರೆ ಕನ್ಫ್ಯೂಷನ್ ಏನು ಬೇಡ. ಇಲ್ಲಿ ಪ್ಯೂರ್ ನಾವು ವೆಜಿಟೇರಿಯನ್ ಪಿಜ್ಜಾ ದೋಸಾ ಕೂಡ ಕೊಡ್ತಾ ಇದ್ದೀವಿ. ತಡ ಮಾಡೋದು ಬೇಡ, ಬನ್ನಿರಿ, ಮಿಸ್ ಮಾಡದೆ. ಸ್ಪೆಷಲಿ ಸ್ಟ್ರೀಟ್ ಫುಡ್ ಲವರ್ಸ್ ಏನಿದ್ದೀರಿ ಅವ್ರಿಗೆ ಹೇಳಿ ಮಾಡಿಸಿದಂಥ ಇದೊಂದು ದೋಸಾ ಸೆಂಟರ್. ಬನ್ನಿ, ಎಂಜಾಯ್ ಮಾಡಿ.